ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾಜಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಹುಟ್ಟು ಹಬ್ಬದ ಅಂಗವಾಗಿ ಶಿರಾ ನಗರದ ಬೇಗಂ ಮೊಹಲ್ಲಾದ ಸರ್ಕಾರಿ ಉರ್ದು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ ವಿತರಿಸಲಾಯಿತು. ಶಾಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸಿಹಿ ವಿತರಣೆ ಮಾಡುವ ಬಗ್ಗೆ ಶಾಲೆ ಮತ್ತು ಅಂಗನವಾಡಿ ಸಿಬ್ಬಂದಿಗಳ ಮತ್ತು ಮಕ್ಕಳ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗಳು ನಗರಸಭೆಗೆ ಮಾಹಿತಿ ನೀಡುವಂತೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳು ಸಭೆಯಲ್ಲಿ ತಿಳಿಸಲಾಯಿತು. ಸಭೆ ಮಾಹಿತಿ ನೀಡಿದರೆ ಸ್ವೀಟ್ ವ್ಯವಸ್ಥೆ ಮಾಡ್ತಾರೆ ನಗರಸಭೆಯಿಂದ. ಅದರ ಜೊತೆಗೆ ಹದಿನಾಲ್ಕು ಗಂಟೆ ಮಾಜಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ 53ನೇ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಡ್ ಗ್ರೂಪ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಶಿರಾ ನಗರದ ಬೇಗಂ ಮೊಹಲ್ಲಾದ ಸರ್ಕಾರಿ ಉರ್ದು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಪೆನ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮೊಹಮ್ಮದ್, ಶಾರುಖ್, ದಾದಾಫಿರ್, ರಫೀಕ್, ಫಯಾಸ್, ಮುಜಾಯಿದ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಫೋಟೋ ಬಹುತ್ ಯೋ ದೂರ ಜಾನ ಪಡ್ತಾ ಫೋಟೋಸ್ ಬಚ್ಚೆ ಹಂಗೆ ಪರವಾಗಿ ಸಿಕ್ಕಿ ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳ ನೀರು ಮಾತ್ರ ಉಳಿದಿದೆ. ಪಂಪ್ ಹೌಸ್ ಬಳಿ ಸ್ವಚ್ಛತೆಗೆ ಗಮನ ಕೊಡದ ನಗರಸಭೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಅಪಾಯಕಾರಿ ತ್ಯಾಜ್ಯ ಕುಡಿಯುವ ನೀರಿನ ಘಟಕದಲ್ಲಿ ಶೇಖರಣೆ. ¶¶
ಶೆಲ್ಟರ್ ಆಗದ ಕಾರಣ ಕಲ್ಮಶವಾಗಿದೆ. ಜಾಲಿಗಿಡದ ಪೊದೆಯಿಂದ ಆವೃತವಾದ ಕೆರೆಯ ಏರಿ ಸ್ವಚ್ಛತೆಗೆ ಗಮನ ಹರಿಸಿದ ನಗರಸಭೆ. ಅಳತೆ ಮೀರಿ ನೀರು ಶುದ್ಧೀಕರಿಸಲು ಎರಡು ಪಟ್ಟು ರಾಸಾಯನಿಕ ಬಳಕೆ, ಸಾರ್ವಜನಿಕರಿಗೆ ಆರೋಗ್ಯದ ಭೀತಿ. ಶಿರಾಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳು ನೀರು ಸರಬರಾಜು ಮಾಡಿದರೆ ಕೆರೆಯ ಒಡಲು ಸಂಪೂರ್ಣ ಖಾಲಿಯಾಗುತ್ತದೆ. ಮುಂಗಾರು ಮಳೆ ವಿಫಲವಾದ ಕಾರಣ ಸದ್ಯಕ್ಕೆ ತಿಂಗಳಾದ ನಂತರ ಕೆರೆಗೆ ಹರಿಯುತ್ತದೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳಲಾಗುವುದಿಲ್ಲ. ಮುಂದೆ ಮಳೆ ಕೈಕೊಟ್ಟರೆ ಕುಡಿಯುವ ನೀರಿಗೆ ಕೊಳವೆ ಬಾವಿಯ ನೀರೇ ಗತಿ. ಈಗ ಶಿರಾ ನಗರಕ್ಕೆ ಪ್ರತಿದಿನ 8 MLD ನೀರು ಬೇಕಾಗಿರುತ್ತದೆ. ಸರ್ಕಾರದಿಂದ 75 ಲಕ್ಷ ರುಗಳನ್ನು ನೀರಿನ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮುಂಚೂರಾಗಿರುತ್ತದೆ. ಅಂತರ್ಜಲ ಈಗಾಗಲೇ ಕುಸಿದಿದ್ದು 1000 ಅಡಿ ಆಳ ಹೋದರೂ ಒಂದು ಹನಿ ನೀರು ಸಿಗದ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿ ಕೊರೆದರೂ ಸಹ ನೀರು ಸಿಗುವ ಭರವಸೆ ಸಾರ್ವಜನಿಕರಲ್ಲಿ ಕ್ಷೀಣಿಸುತ್ತದೆ. ಮುಂದಾಗುವ ನೀರಿನ ಅಭಾವವನ್ನು ಎದುರಿಸಲು ತಾಲೂಕು ಆಡಳಿತ ಸಜ್ಜಾಗಬೇಕಾಗಿದೆ. ಆಲಂ ರಾಸಾಯನಿಕವನ್ನು ನೀರಿನ ಶುದ್ಧೀಕರಣಕ್ಕಾಗಿ ಬಳಸುತ್ತಿದ್ದಾರೆ. ಮೊದಲು 12 ಆಲಂ ಇಟ್ಟಿಗೆಯನ್ನು ಬಳಸುತ್ತಿದ್ದರು. ಈಗ ಶುದ್ಧೀಕರಣಕ್ಕೆ 24 ಆಲಂ ಇಟ್ಟಿಗೆ ಬಳಸುತ್ತಿದ್ದಾರೆ. ಈ ರೀತಿ ಹೆಚ್ಚಿಗೆ ಆಲಂ ಇಟ್ಟಿಗೆ ಬಳಸುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಕೂಡಲೇ ನಗರಸಭೆ ಈ ಬಗ್ಗೆ ಗಮನ ಹರಿಸಲಿ. ನೀರನ್ನು 4 ಹಂತಗಳಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ. ಶುದ್ಧೀಕರಣ ಘಟಕಗಳಲ್ಲಿ ಬಳಸಿದ ಫಿಲ್ಟರ್ ಕಾಲಕಾಲಕ್ಕೆ ಬದಲಾಯಿಸದ ಕಾರಣ ಕುಡಿಯುವ ನೀರು ಕಲ್ಮಶವಾಗಿದೆ. ಫಿಲ್ಟರ್ ಬದಲಾಯಿಸಲು ಶೀಘ್ರವೇ ಗಮನ ಹರಿಸಲಿ. ಸರ್, ತಮ್ಮ ಹೆಸರು? ರಘುನಾಥ್ ಸರ್. ಏನ್ ಕೆಲಸ ಮಾಡ್ತಾ ಇದ್ರೆ ಸರ್? ವಾಟರ್ ಸಪ್ಲೈ ಸರ್. ವಾಟರ್ ಸಪ್ಲೈ. ನಿಮ್ಮ ಕೆಲಸ ಏನೇನು ಬರುತ್ತೆ ಇಲ್ಲಿ? ಇಲ್ಲಿ ಕ್ಲೀನ್ ಮಾಡೋದು, ವರ್ಕ್ ಮಾಡೋದು, ಅವು ನೀರು ನೈಟ್ನಾಗ ಲೋಡ್ ಮಾಡೋದು, ಇದೆಲ್ಲ ಮಾಡ್ತೀವಿ ಸರ್. ಈಗ ಕೆರೆಯಲ್ಲಿಗೆ ನೀರೆಲ್ಲ ಇಲ್ಲಿ ಪಂಪಿಂಗ್ ಇದ್ರಲ್ಲ ಬತ್ತೋಗಿದೆಯಲ್ಲ, ಹೆಂಗೆ ನೀರು ಬರುತ್ತೆ ಇಲ್ಲಿ? ಅಲ್ಲಿ ಒಂದು ಕಾಲುವೆ ಮಾಡಿದ್ದೀವಿ ಸರ್. ಆ ಕಾಲುವೆಗೆ ಇರೋ ನೀರೆಲ್ಲ ಹತ್ರ ಕೆಳ್ಕೊಂತೀವಿ, ಪಂಪ್ ಮಾಡ್ಕೊಂತ ಇದ್ದೀವಿ. ಇನ್ನು ಲೋಡ್ ಆದರೆ ಸ್ವಲ್ಪ ನೀರು ಒಂಡು ಕಮ್ಮಿ ಹಾಕೈತೆ, ನೀರು ಲೆವೆಲಿಗೆ ಬರುತ್ತೆ. ಎಷ್ಟು HP ಮೋಟ್ರ್ ಇದೆ? 30 HP ಸರ್. ಇದು 24 hours? 24 hours. ಒಂದು ಆಫ್ ಒಂದು ಆಫ್, ಒಂದು ನೈಟ್ ಒನ್ ಡೇ ಒಂದು, ಇನ್ನೊಂದು ನೈಟ್ ಒನ್ ಡೇ ಇನ್ನೊಂದು. ಆಲ್ಟರ್ನೇಟ್ ಆಲ್ಟರ್ನೇಟ್ ಮಾಡ್ತಾರೆ. ಇದು ಪಂಪ್ ಆಗುತ್ತಲ್ಲ, ಎಲ್ಲಿಗೆ ಹೋಗುತ್ತೆ? ಮೇಲೆ ಹೋಗುತ್ತೆ ಸರ್, ಅಲ್ಲಿ ಪಂಪ್ ಹೌಸ್ಗೆ ಅಲ್ಲಿ ಹೋಗುತ್ತೆ, ಬೀಳ್ತೈತೆ ನೋಡ್ರಿ. ಅಲ್ಲಿ ಬೀಳತ್ತಾಗ ಅಲ್ಲಿ ಹೋಗುತ್ತೆ ಸರ್. ಅಲ್ಲಿ ಅಲ್ಲಿಂದ ಮತ್ತೆ ಫಿಲ್ಟರ್ ಆಗಿ ಒಳಗಡೆ ಹೋಗುತ್ತೆ, ಒಳಗಡೆ ಟ್ಯಾಂಕಿಗೆ ಹೋಗುತ್ತೆ. ಅಲ್ಲಿ ಬೋರ್ವೆಲ್ದು ನೀರು ಅದು ಎಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಟೌನಿಗೆ ಕಳಿಸಿ ಸರ್. ಇನ್ನು ರಂಗನಾಥಪ್ಪರೇ, ಇನ್ನು ಎಷ್ಟು ತಿಂಗಳಾಗ್ಬೋದು ಇದು? ನಿಮ್ಗೆ ಇನ್ನೊಂದು ತಿಂಗಳು ಬರ್ಬೋದು ಸರ್ ಅಷ್ಟೇ. ಏನು ಅದು ಒಂಡು ಒಡೆಯಂಗಿಲ್ಲ. ಏನಂದ್ರೆ ಈಗ ನಮ್ಮ ಸಾರ್ವಜನಿಕರೆಲ್ಲ ಅಪಾದನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಏನಂದ್ರೆ ಒಂಡು ನೀರು, ಗಲೀಜು ನೀರು, ವಾಸನೆ ನೀರು ಬರ್ತಾ ಇದೆ ಅಂತ. ಅದಕ್ಕೆ ಇವತ್ತು ಹೆಂಗ್ ಕ್ಲೀನ್ ಮಾಡ್ತಾರೆ ಏನು ಅಂತ ವಿಸಿಟ್ ಮಾಡೋಣ ಅಂತಾನೆ ಬಂದಿರೋದು. ಹೌದು ಸ್ವಾಮಿ. ಆಯ್ತು. ಯಾಕೆ ಅದು ಒಂಡು ಅಂದ್ರೆ ತಳ ಅಳಕತ್ತಾ ಹೋಗ್ಬಿಟ್ಟಿದೆ ಸಾರು ಭೂಮಿನಾಗೆ, ಇದೈತೆ ಒಂಡಿರುತ್ತಲ್ಲ ಬರುತ್ತೆ, ಅದು ಜಲ್ದಿ ಕ್ಲೀನ್ ಆಗಲ್ಲ. ಕ್ಲೀನ್ ಆಗಲ್ಲ ಅದನ್ನೇ ಅದನ್ನೇ ಹೆಂಗೋ ಅತ್ತ ಬಳಸ್ಕೊಂಬಕ್ ಉಳಿಸ್ಕೊಳ್ಳಿ ಅಂತಂದು ಇದು ಮಾಡ್ತಾ ಇದ್ದೀವಿ ಸ್ವಾಮಿ. ಇದು ಬೇಡ ಅಂದರೆ ನಿಲ್ಲಿಸ್ಬಿಡ್ತೀವಿ, ಬೆಳಗ್ಗೆ ನೀರು ತರ್ರಿ, ಬೇಕಾದ್ರೆ ಕೊಡೋದಾಗುತ್ತೆ. ಒಂದು ನಿಮಿಷ ತೆಗಿತೇವೆ ಸರ್. ಅದಕ್ಕೆ ನಿಮಿಷ
ರಂಗನಾಥ್ ಇದೇನೇ ರಂಗನಾಥ್ ಇದು ಆಲಮ್ ಅಂತ ಸರ್ ಕೆಮಿಕಲ್ಲು ಈ ವೈಟು ಆಗಕ್ಕೆ ಹಾಕ್ಲೇ ಹಾಕ್ತಿದ್ರೆ ನೀರು ವೈಟ್ ಬರಲ್ಲ ವೈಟ್ ಬರಲ್ಲ ಅಂದರೆ ಅದು ಏನಾಗೈತೆ ಅಂದರೆ ಅದು ಬೇಕೇ ಬೇಕು ಬೆಳಗಾಂನಿಂದೆಲ್ಲ ಎಲ್ಲ ತರಿಸ್ತಾರೆ ಅದು ಹಾಗೆ ಹಾಗೆ ತರಿಸ್ತಾರೆ ಎಳ್ಳು ಇದೆ ಸರ್ ಇಟ್ಕೆ ಆಲಮ್ ಇಟ್ಕೆ ಆಲಮ್ ಇದು ಎಷ್ಟು ಬರುತ್ತೆ ಒಂದು ಕೆ ಜಿ ವೈಟ್ ಮೂವತ್ತು ಕೆ ಜಿ ಬರುತ್ತೆ ದಿನಕ್ಕೆ ಎಷ್ಟು ಯೂಸ್ ಮಾಡ್ತಾರೆ ಸರ್ ನೀರು ಒಂದಾಗೈತಲ್ಲ ಸರ್ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಮೇಲೆ ಹಾಕ್ತಾರೆ ಅಲ್ಲಿ ನಿಮಗೆ ಎಷ್ಟಾಕ ಕೇಳಿರೋದು ದಿನ ಕಮ್ಮಿ ಹಾಕಿದ್ರೆ ಈಗ ಬಟ್ಟೆ ಮಾಡಿಸಿದ್ರೆ ಏನಾಗುತ್ತೆ ಸೋಪ್ ಜಾಸ್ತಿ ತೊಗೊಂಡು ಹಂಗೆ ನೀರು ಭಾಳ ಗಲೀಜಾಗಿದೆ ಇದು ಜಾಸ್ತಿ ತೊಗೊಂಡ್ಲೆ ಹಾಕ್ಲೇಬೇಕು ಹಾಕ್ತಿದ್ರೆ ವಿಧಿನೇ ಇಲ್ಲ ಇಲ್ಲ ಬಟ್ಟೆ ಬೆಳಗಾಗಲ್ಲ ನಿಮಗೆ ಮಾಮೂಲಿ ಕರೆಕ್ಟಾಗಿದ್ರೆ ನೀರು ಎಷ್ಟಾಗ್ತೀರ ದಿನ ಹತ್ತರೊಳಗೆ ಹತ್ತರೊಳಗೆ ಇವಾಗ ಎಷ್ಟಾಗ್ತಾ ಇದ್ರೆ ಈಗ ಹತ್ತು ಇಪ್ಪತ್ತು ಇಪ್ಪತ್ತೈದರ ಮೇಲೆ ಆಗ್ತದೆ ಜಾಸ್ತಿ ಆಗ್ತದೆ ವಿಧಿ ಇಲ್ಲ ಯಾಕಂದ್ರೆ ಇಲ್ಲಿ ನೀರು ಕ್ಲೀನ್ ಆಗಲ್ಲ ಕ್ಲೀನ್ ಆಗಲ್ಲ ಅಲ್ಗೂ ಅಲ್ಗೂ ಇಪ್ಪತ್ತು ಇಪ್ಪತ್ತೈದು ಅವು ಹಾಕ್ತಲೇ ಇದ್ವಿ ಓಕೆ ಇದನ್ನ ಹತ್ತು ಇದು ಏನಕ್ಕೆ ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ರೆ ಇಲ್ಲೆಲ್ಲ ಸೋರೋದು ಎಲ್ಲ ಪೈಪ್ ಕ್ಲೀನ್ ಮಾಡ್ಬೇಕಂದ್ರೆ ಅದು ಹೊರಗಡೆ ಹೋಗಕ್ಕೆ ಬಚ್ಚಲು ಬಿಟ್ಕೊಂಡಿದ್ದೀವಿ ಅದು ಹೊರಗಡೆ ಹೋಗುತ್ತೆ ಅಲ್ಲ ಇದು ಮಣ್ಣು ಇದು ಎಲ್ಲ ಸರ್ ಇದು ಮಾಡೋದಲ್ಲ ಓಡಾಡಕ್ಕೆ ಆಗಲ್ಲ ಅದಕ್ಕೆ ಹಿಂಗೆ ಕ್ಲೀನಾಗಿ ಇರ್ತೈತೆ ಕಾಲು ಚಪ್ಪಲಿ ಅಂತ ಸರಿ ಕೆಮ್ಮಿ ಫಿಲ್ಟರ್ ಹತ್ರ ಬಂದು ಅಲ್ಲಲ್ಲ ಈ ಕಣ್ಣಂಗೆ ಕ್ಲೀನ್ ಆಗಿದೆ ಹಾಂ ಈಗೆಲ್ಲ ಇದೆಲ್ಲ ಹಾಕಿದ್ರೆ ಇದೆಯಲ್ಲ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದರೆ ಕೆಲಸ ಕೆಟ್ಟೋಗ್ಬಿಡ್ತೈತೆ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಹಂಗೆ ಹೋಗ್ಬಿಡ್ತೈತೆ ಇದು ನೋಡಿ ಅಲ್ಲಿಂದ ಫಿಲ್ಟರ್ ಆಗಿ ಮತ್ತೆ ಇಲ್ಲಿ ಫಿಲ್ಟರ್ ಆಗಿ ಸೇರಿ ಇಲ್ಲಿಂದ ನೋಡಿ ಸರ್ ಅಲ್ಲಿ ಹೋಗುತ್ತೆ ನೋಡಿ ಇದು ಅದಕ್ಕೆ ತೆಗಿಬೇಕಾ ಇಲ್ಲಿ ಕಂಡ್ರ ಕೆಮಿಕಲ್ಲು ಅಲ್ಲಿ ಮಿಕ್ಸ್ ಆಗುತ್ತಾ ಆಲಮ್ ಅಲ್ಲಿಗೆ ಮಿಕ್ಸ್ ಆಗುತ್ತಾ ಅಂತ ಇಲ್ಲಿ ಗೇಟೆ ಓಪನ್ ಮಾಡಿಲ್ಲ ಹೆಂಗೆ ಬರುತ್ತೆ ನೀರು ಈಗ ಕ್ಲೀನ್ ಮಾಡಬೇಕು ಹೌದಾ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂತೀವಲ್ಲ ಹಾಂ ಹೆಂಗೆ ಬಂದೆ ಹಂಗೆ ನೀನು ನಾನು ಇಲ್ಲೇ ಬಂದಿದ್ದಲ್ಲ ಇದ್ರ ಮೇಲೆ ನಡ್ಕೊ ಇಲ್ಲೇ ಬಂದಲ್ಲ ಯಾಕೆ ಅದೇನಾದ್ರೆ ನೀರಿನ ಕೆಟ್ಟಬೇಕು ಅಂದರೆ ಆಲಮ್ ಮಾತಾಡು ಈಗ ಅಲ್ಲಿಂದ ನೀರು ಇಲ್ಲಿ ಜಂಪ್ ಆಗುತ್ತೆ ಈ ಆಲಮ್ ನೀವು ಇಲ್ಲಿ ಮಿಕ್ಸ್ ಮಾಡ್ತಿರಲ್ಲ ಆ ಪೈಪ್ ಲೈನ್ ಅಲ್ಲಿ ಬಂದು ಮಿಕ್ಸ್ ಆಗುತ್ತೆ ಕರೆಕ್ಟಾ ಅಲ್ಲಿಂದ ಮೇನ್ ರೊಟೇಟ್ ಟ್ಯಾಂಕ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಫಿಲ್ಟರ್ ಆಗಿ ನೀರು ಇಲ್ಲಿ ಕಲೆಕ್ಟ್ ಆಗುತ್ತೆ ಇಲ್ಲಾಗುತ್ತೆ ಇಲ್ಲಿ ಜಾಲರಿಯಲ್ಲಿ ಎಲ್ಲ ಫಿಲ್ಟರ್ ಆಗಿ ಫೈನಲ್ ಆಗಿ ಅಲ್ಲಿ ಹೋಗುತ್ತೆ ಹೋಗುತ್ತೆ ಈಗ ಈ ಒಂದು ನೀರು ಯಾಕೆ ಫಿಲ್ಟರ್ ಯಾಕೆ ಚೇಂಜ್ ಮಾಡ್ತಾ ಇಲ್ವಾ ಏನು ಎಷ್ಟು ದಿವಸಕ್ಕೆ ಒಂದ್ಸರಿ ಚೇಂಜ್ ಮಾಡಿ ಒಂದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಸರ್ ಈಗ ಹೇಳಿದ್ದೀವಿ ಮಾಡ್ತಾರಂತೆ ಅಲ್ಲ ಯಾವಾಗ ಹೇಳಿರೋ ನೀವು ಮೊನ್ನೆ ಹೇಳಿದ್ವಿ ಸರ್ ಅದೇ ಒಂದು ಅಂದ್ರಲ್ಲ ಈ ನೀರು ಒಂಡ್ ಬರ್ತಾ ಇರೋದೇ ಫಿಲ್ಟರ್ ಸರಿ ಇಲ್ಲ 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 ನೀರು ಸ್ವಲ್ಪ ತಳದ ಜಾಸ್ತಿ ತಳ ಇದೈತೆ ತಳ ಸರಿ ಫಿಲ್ಟರ್ ಇವಾಗ ಈಗ ಸರಿಯಾಗಿ ಅದು ಮಾಡಬೇಕು ಗಲೀಜ್ ಜಾಸ್ತಿ ಇದ್ದಷ್ಟು ಫಿಲ್ಟರ್ಗಳು ಬೇಗ ಬೇಗ ಬದಲಾಯಿಸಬೇಕು ಬದಲಾಯಿಸಬೇಕು ಒಂದು ವರ್ಷದ ಮೇಲೆ ಆದರೂ ಬದಲಾಯಿಸಿದ್ರೆ ಒಂದು ನೀರು ಬರ್ತದೆ ಒಂದು ನೀರು ಬರ್ತಾಯ್ತು ಸರ್ ಸರಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ.